ನಿನ್ನೆ ಕಾರ್ಯಾಚರಣೆ ನಡಿಬೇಕಾಗಿತ್ತು, ನಿನ್ನೆ ಕೂಡ ಕಾರ್ಯಾಚರಣೆ ನಡೆಯಲಿಲ್ಲ. ಇವತ್ತು ನಡೆಯುತ್ತೆ ಅಂದ್ಕೊಂಡ್ರೆ ಇವತ್ತು ಕೂಡ ನಡೀಲಿಲ್ಲ. ನಿನ್ನೆ ಶನಿವಾರ, ಇವತ್ತು ಭಾನುವಾರ, ಎರಡು ದಿನ ಕೂಡ ರೆಸ್ಟ್ ಡೇ ಆಗಿರುತ್ತೆ, ರಜೆ ದಿನ ಆಗಿರುತ್ತೆ. ಸೊ ನಾಳೆ ಒಂದು ಸೋಮವಾರದ ದಿವಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾಲ್ಕನೇ ಕಾಡನೆ ಕಾರ್ಯಾಚರಣೆ. ಹೌದು, ವಿಶೇಷವಾದಂತ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಒಂದು ದೊಡ್ಡ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಯಾವೊಂದು ಕಾಡನ್ನ ಹಿಡಿತಾರೆ ಅಂತ ಕೇಳಿದ್ರೆ ಅದನ್ನ ರಿವೀಲ್ ಮಾಡ್ತಿಲ್ಲ, ಲೊಕೇಶನ್ ಅನ್ನು ಕೂಡ ತಿಳಿಸುತ್ತಿಲ್ಲ. ಹಾಗಾದ್ರೆ ಯಾವೊಂದು ಕಾಡನ್ನ ಹಿಡಿಬಹುದು? ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ, ತುಂಬಾನೇ ಕುತೂಹಲದಿಂದ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಯಾವೊಂದು ಕಾಡನ್ನ ಹಿಡಿತಾರೆ ಅಂತ. ನಾವು ಹೇಳದೆ ಒಂದು ಅಲ್ಲಿ ಆಗೋದೆ ಇನ್ನೊಂದು, ಯಾಕೆಂದ್ರೆ ಮೂರನೇ ಕಾಡನ್ನ ಎಕ್ಸ್ಪೆಕ್ಟೇಷನ್ ಕೂಡ ತುಂಬಾನೇ ಜಾಸ್ತಿ ಇತ್ತು. ಎಲ್ಲರೂ ಕೂಡ ಕರಡಿ ಕಾಡನ್ನ ಹಿಡಿತಾರೆ ಅಂತ ಅಂದ್ಕೊಂಡಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಯಾವುದೋ ಒಂದು ಸಣ್ಣ ಮರಿಯಾನೆನ ಹಿಡಿತಾರೆ. ಬಹಳಷ್ಟು ರೀತಿಯಲ್ಲಿ ಕುತೂಹಲ ಆಗಿರ್ಬೋದು, ರೋಮಾಂಚನಕಾರಿಯಾಗಿರುವಂತಹ ಸಂಗತಿ ಕಾಡನೆ ಕಾರ್ಯಾಚರಣೆ ವೇಳೆ ನಡೀತಾನೆ ಇರುತ್ತೆ. ಎಲಿಫೆಂಟ್ ಕ್ಯಾಪ್ಚರ್ ಅಂದ್ರೆ ಅಷ್ಟು ತುಂಬಾನೇ ಕಷ್ಟದ ಕೆಲಸ, ಆದ್ರೆ ಮೂರನೇ ಕಾಡನೆ ವಿಚಾರದಲ್ಲಿ ಬಹಳಷ್ಟು ಸುಲಭದ ಕೆಲಸ ಆಗೋಯ್ತು. ಆ ಒಂದು ಕುಳ್ಳ ಕಾಡಾನೆನ ಹಿಡಿಯೋಕೆ 8 ಸಾಕಾನೆಗಳು ಬೇಕಾಗಿರಲಿಲ್ಲ, ಅಷ್ಟು ಸಿಬ್ಬಂದಿ ವರ್ಗದವರು ಬೇಕಾಗಿರಲಿಲ್ಲ. ಮೂರನೇ ಕಾಡನೆ ಮೇಲೆನೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು, ಅದೆಲ್ಲವೂ ಕೂಡ ಮಾಸಿ ಹೋಯ್ತು. ಆದ್ರೆ ಈಗ ನಾಲ್ಕನೇ ಕಾಡನೆ ಯಾವ್ದು ಹಿಡಿತಾರೆ, ಯಾವ್ದು ಹಿಡಿಬಹುದು, ಸಾಕಷ್ಟು ಕ್ವಶನ್ಸ್ ಗಳು ಕೂಡ ಕೇಳಿ ಬರುತ್ತಿದೆ. ಜೊತೆಗೆ ಸಾಕಷ್ಟು ಕಾಡನೆ ಲಿಸ್ಟ್ ಗಳು ಕೂಡ ಇದೆ. ಲಿಸ್ಟ್ ನಲ್ಲಿರುವಂತಹ ಕಾಡನೆಗಳನ್ನ ಹಿಡಿತಾರ ಅಥವಾ ಲಿಸ್ಟ್ ಇಂದ ಹೊರತುಪಡಿಸಿ ಬೇರೆ ಯಾವುದಾದ್ರು ಕಾಡನೆ ಹಿಡಿತಾರೆ ಅಂತ ನಾಳೆ ಗೊತ್ತಾಗುತ್ತೆ.